ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ರೇವತಿಗ್ ಚೆನ್ನಾಗ್ ಮಸ್ಕ ಹೊಡೆದ್ಬಿಟ್ಟು ಒಂದ್ಸಲ ಒಳಗ್ ಹಾಕೋಬಿಟ್ರಿ, ಭಾರಿ ಇದ್ದೀರಾ ನೀವು. ಅಯ್ಯೋ ಸ್ನೇಹ, ಯಾಕ ಹೀಗೆಲ್ಲ ಮಾತಾಡ್ತಿದ್ಯಾ? ಅವಳ್ ಪ್ರೀತಿಯಿಂದ ತಾನೇ ಕೊಟ್ಟಿದ್ದು, ನಾನೇನ್ ಮಾಡ್ದೆ? ಮಾತಾಡೋ ತರ ಆಡಿದ್ರೆ ಸಿಗೋ ತರ ಸಿಗುತ್ತೆ. ನೀನೇನ್ ಮಾತೇ ಆಡ್ಲಿಲ್ವಾ ಸ್ನೇಹ? ಏನ್ ಟಾಂಟ್ ಕೊಡ್ತಿದ್ದೀರಾ? ನಾನ್ ನಿಮ್ ತರ ಎಲ್ಲ ಮಸ್ಕ ಹೊಡೆದ್ ಮಾತಾಡಿಲ್ಲ ಅವಳ ಹತ್ರ. ನಾನ್ ಅಂತದ್ ಏನ್ ಮಾತಾಡ್ದೆ ಸ್ನೇಹ? ಡೈರೆಕ್ಟ್ ಆಗಿ ಹೇಳ್ದೇ ಇದ್ರು ನಿಮ್ ಮಾತಲ್ಲಿರೋ ವಿಷಯ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಒಳ್ಳೆ ಹಾವಿನ ಜಾತಿಯವ್ರು ನೀವು, ಮೇಲ್ ಮೇಲ್ ಚೆನ್ನಾಗೇ ಇರ್ತೀರಾ, ಆದ್ರೆ ಬಾರಿ ಡೇಂಜರಸ್. ಏ ಸ್ನೇಹ, ಮುಚ್ಚೆ ಬಾಯ್ನ. ಅಣ್ಣ ಅದು ಮಾತಾಡ್ಬೇಡ, ನಾನು ನೋಡ್ತಾನೆ ಇದ್ದೀನಿ. ಇತ್ತೀಚೆಗೆ ನಿನ್ ಮಾತು ಸ್ವಲ್ಪನು ಸರಿ ಇರಲ್ವಲ್ಲ. ಏನೇ ಅದು ಹಾವು ಗೀವು ಅನ್ಕೊಂಡು? ಅಲ್ಲ ರೀ, ನಾವಿಬ್ರು. ನೀನ್ ಒಳಗೋಗೆ, ಒಳಗ ಹೋಗು ಅಂದೆ. ಮಾತ್ ಮೇಲೆ ನಿಗಾ ಇರ್ಲಿ. ನನ್ ಕಂಡ್ರೆ ಈ ಮನೇಲಿ ಎಲ್ರಿಗೂ ಕೇವಲಾನೆ. ಗಂಡನ್ ಬಿಟ್ಟು ಒಬ್ಳೆ ಇದೀನಲ್ಲ, ಅದಕ್ಕೆ ಕಣ್ ಕಂಡವರೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಎಲ್ಲ ನನ್ನ ಹಣೆ ಬರಹ. ನಂಗೂ ಒಬ್ಬ ಒಳ್ಳೆ ಗಂಡ ಸಿಕ್ಕಿದ್ದಿದ್ರೆ ನಾನು ಗೌರವದಿಂದ ಬಾಳ್ತಿದ್ದೆ. ಆದ್ರೆ ಈ ಕಿರಿಕ್ ಮನುಷ್ಯನ್ ಕಟ್ಕೊಂಡು ನಾನು ಪಡ್ತಿರೋ ನೋವು ಅವಮಾನ, ಛೇ, ನಂದು ಒಂದ್ ಬದುಕ. ಸ್ನೇಹ, ಬೇಜಾರ್ ಮಾಡ್ಕೋಬೇಡ್ವೆ. ಏನ್ ಮಾಡಕ್ಕಾಗತ್ತೆ ಹೇಳು, ಎಲ್ಲ ನಮ್ ಹೊಣೆ ಬರ ಇದ್ದಾಗೆ. ಏನ್ರಿ, ಅಮ್ಮ ಮಗಳಿಬ್ರು ಮನ್ಸಲ್ಲಿ ಏನ್ ಅನ್ಕೊಂಡಿದ್ದೀರಾ? ಒಳಗಡೆ ಮದುವೆ ಆಗಿರೋ ನವದಂಪತಿಗಳು ನಗನಗ್ತಾ ಮಾತಾಡ್ತಾ ಇರ್ತಾರೆ ಅನ್ನೋ ಸಾಮಾನ್ಯ ಜ್ಞಾನನೂ ಇಲ್ದಿರಾ ಏನೇನೋ ಮಾತಾಡ್ತಾ ಇದ್ದೀರಲ್ರೆ. ನಿಮಗ್ ನಿದ್ದೆ ಬರ್ತಾ ಇಲ್ವಾ? ಹೋಗ್ರೆ, ಹೋಗ್ ಮಲ್ಕೊಳ್ಳಿ. ಹ್ಮ್, ಹೋಗ್ ಮಲ್ಕ, ಹೋಗಿ ಬಾರೆ. ಹಾ, ನಾ ಬರ್ತೀನಿ. ನಿಜ ನನಗೆ ನಂಬಕ್ಕೆ ಆಗ್ತಿಲ್ಲ. ನೀನೇ ಯೋಚನೆ ಮಾಡಿ ನೋಡು, ನಮಗೆ ಮದುವೆ ಆಗುತ್ತೆ, ಈ ಥರ ಅಕ್ಕಪಕ್ಕ ಕೂತ್ಕೊಂಡು ಮಾತಾಡ್ತೀವಿ, ನನ್ನ ಲೈಫಲ್ಲಿ ಈ ಥರ ಆಗುತ್ತೆ ಅಂತ ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೌದು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ನನ್ನ ಹಸ್ಬೆಂಡಾಗಿ ಬರ್ತೀರಾ ಅಂತ. ಎಲ್ಲ ಡ್ರೀಮ್ ಡ್ರೀಮ್ ಅಂತ ಅನ್ನಿಸ್ತಾ ಇದೆ, ಎಲ್ಲ ನೋಡ್ ನೋಡ್ತಿದ್ದಂಗೆ ನಡೆದೋಯ್ತು ಅಲ್ವಾ? ಎಲ್ಲ ನಾವು ಅನ್ಕೊಂಡಾಗೆ. ಲೈಫಲ್ಲಿ ಟೈಮ್ ಟೇಬಲ್ ಹಾಕಿರೋ ಥರ ಎಲ್ಲ ಮುಗ್ದೋದ್ರೆ ಲೈಫ್ ಥ್ರಿಲ್ಲಿಂಗ್ ಇರಲ್ಲ. ಪ್ರತಿದಿನ ಏನಾದರೂ ಹೊಸದಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆದರೆ ಆಗ ನೋಡಪ್ಪ ಲೈಫಲ್ಲಿ ಒಂದು ಮಜಾ ಅಂತ. ಏನಂತೀಯ ರೇವತಿ? ನಾನೊಂದು ಕೇಳ್ತೀನಿ, ನೀನು ಮನಸ್ಸಲ್ಲಿ ಏನು ಇಟ್ಕೊಳ್ದೇನೆ, ಮುಚ್ಚು ಮರೆ ಏನು ಮಾಡ್ದೇನೆ, ನನಗೊಂದು ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀಯ? ಏನು? ನಿನಗೆ ನಿನ್ನ ಗಂಡ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ನಿನಗೊಂದು ಕನಸಿರುತ್ತೆ, ಅದರ ತಕ್ಕನಾದವನು ನಾನೋ ಅಲ್ವೋ ಅಂತ ನಿಜ ನನಗೆ ಗೊತ್ತಿಲ್ಲ. ಅದಕ್ಕೆ ನಿನ್ನ ಮನಸ್ಸಲ್ಲಿ ಏನೇನು ಆಸೆ ಇದೆಯೋ ಏನೇನು ಕನಸಿದೆಯೋ ಅದನ್ನ ನೀನು ನನ್ನ ಹತ್ರ ಹೇಳಿದ್ರೆ, ಐ ಮೀನ್ ನಿನ್ನ ಗಂಡ ನಿನ್ನ ಜೊತೆ ಹೇಗಿರಬೇಕು ಅಂತ ನೀನು ನನ್ನ ಹತ್ರ ಹೇಳಬೇಕು. ಹೇಳಿದ್ರೆ ಅಲ್ಲ, ನಿರೀಕ್ಷೆಯಂತೆ ನಾನು ಆ ಥರ ನಡ್ಕೊಳಕ್ ಟ್ರೈ ಮಾಡ್ತೀನಿ. ನಿಮ್ಮನ್ನ ನೋಡ್ತಿದ್ರೆ ನನಗೆ ಆಶ್ಚರ್ಯ ಆಗ್ತದೆ. ಆಶ್ಚರ್ಯ ಏಕೆ? ಎಲ್ಲಾ ಗಂಡಂದಿರು ತಮ್ ತಮ್ ಹೆಂಡತಿದಿರು ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ಹೇಳ್ತಿರ್ತಾರೆ. ನಿಮ್ ಮಾತೆ ಬೇರೆ ತರ ಇದೆ ಕಣ್ರಿ. ರೇವತಿ, ನಾನು ಯಾವಾಗ್ಲೂ ಒಂದ್ ನಂಬ್ತೀನಿ, ಅದು ಸರಿನೋ ತಪ್ಪೋ ನಿಜ ನನಗೆ ಗೊತ್ತಿಲ್ಲ. ಏನ್ ನಂಬಿಕೆ? ಇವಾಗ ನಾವೊಬ್ರನ್ನ ಅರ್ಥ ಮಾಡ್ಕೊಂಡು ಅವ್ರ ನಿರೀಕ್ಷೆ ಅಂತ ನಾವು ನಡ್ಕೊಂಡ್ರೆ
ಅವರು ನಮಗ್ ಬೇಕಾಗಿರೋ ತರ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ನನ್ನ ನಂಬಿಕೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ನಿನ್ನ ಖುಷಿ ಖುಷಿಯಿಂದ ಸಂತೋಷದಿಂದ ನೋಡ್ಕೊಂಡ್ರೆ ನೀನು ನನ್ನ ಅದೇ ತರ ನೋಡ್ಕೋತೀಯ ಅಲ್ವಾ? ಹಲೋ, ಏನ್ ಹಂಗೆ ನೋಡ್ತಿದ್ದೀರಲ್ಲ? ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಕಣ್ರಿ, ನಾನು ನಿಮ್ಮನ್ನ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ ಗೊತ್ತಾ? ಹೌದಾ, ಯಾಕೆ, ಏನ್ ಹೇಳ್ತಿದ್ದೀರಾ? ಇಲ್ಲ ಇಲ್ಲ, ಅದು ನಾನು ಇನ್ನು ಮುಂದೆ ಓದ್ಬೇಕು, ಅದಕ್ಕೆ ಮದ್ವೆ ಬೇಡ ಅಂತ ಅನ್ಕೊಂಡಿದ್ದೆ. ಆಗ ನಾನು ಮದ್ವೆ ಬೇಡ ಅಂತ ಹಠ ಮಾಡ್ಕೊಂಡೆ ಕೂತಿದ್ದೆ. ಯಾಕೆ, ಏನಾದ್ರೂ ಕಾರಣ ಇದೆಯಾ? ಕಾರಣ ಅಂತ ಏನು ದೊಡ್ಡದಾಗಿಲ್ಲ, ಮದುವೆ ಮೇಲೆ ನನಗೆ ಇಂಟ್ರೆಸ್ಟೇ ಇರಲಿಲ್ಲ. ಈ ಮದುವೆ ಎಲ್ಲ ನನಗೆ ಬೇಕಾ ಹಂಗ ಅನ್ನಿಸ್ತಿತ್ತು. ಅದೇ ಯಾಕೆ? ಹೆಂಗಪ್ಪ ಹೇಳದು ನಿನಗೆ? ಈಗ ನೋಡು, ನೀನು ಶ್ರೀಮಂತರ ಮನೆ ಹುಡುಗಿ, ತುಂಬಾ ಸುಖದಿಂದ ತುಂಬಾ ಸಂತೋಷದಿಂದ ಬೆಳೆಸಿರ್ತಾರೆ. ನೀನು ಈ ವಿಚಾರನೆಲ್ಲ ಹೆಂಗ್ ತಗೋತಿ ಅಂತ ಥಿಂಕ್ ಮಾಡ್ತಿದ್ದೆ. ಆಮೇಲೆ ಎಲ್ಲರೂ ಸೇರ್ಕೊಂಡು ಒತ್ತಾಯ ಮಾಡಿ ಈ ಮದುವೆ ಒಪ್ಪಿಸ್ಬಿಟ್ರು. ಸೊ ನಾನು ಮತ್ತೆ ನೀವು ಇಬ್ರು ದೊಡ್ಡದಾಗೇನೋ ಆಸೆ ಪಡೆದೆ ಈ ಮದುವೆ ಆಗಿದ್ದೀವಿ ಅಲ್ವಾ? ತನ್ನಕ್ಕೆ ತಾನೇ ಎಲ್ಲ ಆಗೋಯ್ತು. ಮೇಲೊಬ್ಬ ಕೂತಿದ್ದಾನಲ್ಲ, ಅವನ್ ಡಿಸೈಡ್ ಮಾಡಿದ್ರೆ ಖಂಡಿತ ಎಲ್ಲ ಆಗುತ್ತೆ. ನಮ್ ಲೈಫು ತುಂಬಾ ಚೆನ್ನಾಗಿ ಖುಷಿ ಖುಷಿಯಾಗಿರುತ್ತೆ ಅಲ್ವಾ? ಅದು ನಮ್ ಕೈಯಲ್ಲಿರುತ್ತೆ. ನಮ್ ಜೀವನನ ನಾವು ತಾನೇ ಖುಷಿ ಖುಷಿಯಿಂದ ಬದುಕಬೇಕು. ಕರೆಕ್ಟ್ ರೀ. ಒಂದ್ ನಿಮಿಷ. ಏಯ್, ಏನಕ್ಕೆ ದೊಗ್ತಿದ್ಯಾ? ಅದು ನನ್ಗೆ ಈ ತರ ಡ್ರೆಸ್ ಎಲ್ಲ ಕಂಫರ್ಟಬಲ್ ಇರಲ್ಲ, ನನ್ಗೆ ಕ್ಯಾಶುಯಲ್ ವೇರ್ ಕಂಫರ್ಟ್ ಆಗತ್ತೆ. ನನ್ ನೈಟ್ ವೇರ್ ಹಾಕೋಬಹುದಲ್ವಾ? ನೀನ್ ಡ್ರೆಸ್ ಹಾಕೊಳ್ಳೋದು, ನೀನ್ ಮೇಕಪ್ ಮಾಡ್ಕೊಳ್ಳೋದು ಅದೆಲ್ಲ ನಿನ್ ಪರ್ಸನಲ್ ವಿಷಯ, ನಾನ್ ಅದಕ್ಕೆ ತಲೆ ಹಾಕಲ್ಲ. ನೀನ್ ಅದಕ್ಕೆಲ್ಲ ನನ್ನ ಹತ್ರ ಏನಕ್ಕೆ ಪರ್ಮಿಷನ್ ಕೇಳ್ತಿದ್ಯಾ? ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ಏನಕ್ಕೆ? ನಾನ್ ಇರೋ ತರನೇ ನನ್ನನ್ನು ಒಪ್ಕೊಂಡಿದ್ದಕ್ಕೆ. ನೋಡು, ನಾವಿಬ್ರು ಒಬ್ರಿಗೊಬ್ರು ಒಪ್ಕೊಳ್ಳೋದೇ ಜೀವನ. ಸುಮ್ ಹೋಗ್ಬಾ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಅಯ್ಯೋ, ತಿರ್ಗಾ ಥ್ಯಾಂಕ್ಸ್ ಅಂತ ಹೇಳ್ತಿದ್ಯಲ್ಲ. ಆದಿಪ್ಪು ತಗೊಳ್ಳಿ. ಆಲ, ಏನಿದು ಹೊಸ ಹೊಸ ಅಭ್ಯಾಸ ಎಲ್ಲ ಉಂಟಾಗ್ತಾ ಇದೆಯಾ? ಹಾಗೇನಿಲ್ಲ, ಮಲಗ್ಬೇಕಾದ್ರೆ ಹಾಲು ಕುಡಿದ್ ಮಲ್ಕೊಂಡ್ರೆ ನಿದ್ದೆ ತುಂಬಾ ಚೆನ್ನಾಗಿ ಬರುತ್ತಂತೆ. ಹೌದಾ? ಹಾಗಾದ್ರೆ ನನ್ಗೆ ಈ ಹಾಲೇ ಬೇಡ, ದಯವಿಟ್ಟು ತಗೊಂಡೋಗ್ಬಿಡು. ಯಾಕ್ರಿ? ಅಲ್ಲ ದೀಪು, ಇಷ್ಟು ಸುಂದರವಾಗಿರೋ ಹೆಂಡ್ತಿನ ಇಟ್ಕೊಂಡು ಯಾವ ಗಂಡನಾದ್ರೂ ನೈಟ್ ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅನ್ಕೋತಾನ?